ಒಮಿಕ್ರಾನ್ ಹೊಸ ಡೆಡ್ಲಿ ವೈರಸ್ ಪತ್ತೆ ಹಿನ್ನೆಲೆ ಡೆಡ್ಲಿ ವೈರಸ್ ತಡೆಗೆ ಮುಂದಾದ ರಾಜ್ಯ ಸರ್ಕಾರ ತಜ್ಞರು ಅಧಿಕಾರಿಗಳ ಜೊತೆ ಸಿಎಂ ತುರ್ತು ಸಭೆ ಸಂಜೆ 4 ಗಂಟೆಗೆ ಸಿಎಂ ಗೃಹ ಕಚೇರಿಯಲ್ಲಿ ತುರ್ತು ಸಭೆ ಹೊಸ ವೈರಸ್ ತಡೆಗೆ ಮುನ್ನೆಚ್ಚರಿಕೆ ಕ್ರಮದ ಕುರಿತು ಚರ್ಚೆಯನ್ನ ಮಾಡಲಾಗುತ್ತದೆ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧಾರವಾಡ ಬೆಂಗಳೂರು ಸೇರಿದ ಹಾಗೆ ಹಲವೆಡೆ ಸೋಂಕು ಹೆಚ್ಚಾಗಿದೆ ಹಲವು ಶಾಲೆ ಕಾಲೇಜುಗಳಲ್ಲಿ ಸೋಂಕು ಹೆಚ್ಚಿದೆ ಆರೋಗ್ಯ ಇಲಾಖೆಯ ಜೊತೆ ಸಾರ್ವಜನಿಕರು ಸಹಕರಿಸಬೇಕು ಕೊರೋನಾ ತಡೆಗೆ ಸರ್ಕಾರದ ಸೂಚನೆಯನ್ನ ಪಾಲಿಸಬೇಕು ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ಇದು ಡೆಡ್ಲಿ ವೈರಸ್ ತಡೆಗೆ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ ಹಾಗಾಗಿ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಭೆಯಲ್ಲಿ ತಜ್ಞರು ಅಧಿಕಾರಿಗಳ ಜೊತೆ ಸಮಗ್ರವಾದಂತ ಚರ್ಚೆಯನ್ನ ನಡೆಸುತ್ತಾರೆ ಯಾವ ರೀತಿಯ ಕ್ರಮದ ಅಗತ್ಯತೆ ಇದೆ ಏನೆಲ್ಲಾ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಧಾರವಾಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಕೋವಿಡ್ ಶಾಲೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಉಲ್ಬಣ ಆಗುತ್ತಿರುವಂತದ್ದನ್ನ ಗಮನಿಸಿ ಮತ್ತು ಕೇರಳ ರಾಜ್ಯದಲ್ಲಿ ಅದರ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವಂತದ್ದನ್ನು ಕೂಡ ಗಮನಿಸಿ ಇದಕ್ಕೆ ಅತಿ ಶೀಘ್ರದಲ್ಲಿಯೇ ಒಂದು ಪರಿಹಾರವನ್ನ ಪ್ರಿಕಾಷನರಿ ಮೆಜರ್ಸ್ ಅನ್ನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋ ಏನೆಲ್ಲ ತೆಗೆದುಕೊಳ್ಳೋದು ಅನ್ನೋದನ್ನು ಸಲುವಾಗಿ ಇವತ್ತು ಸಾಯಂಕಾಲ 4 ಗಂಟೆಗೆ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಅಡ್ವೈಸರ್ಸ್ ಏನಿದ್ದಾರೆ ಕೋವಿಡ್ ಅಡ್ವೈಸರ್ಸ್ ಎಕ್ಸ್ಪರ್ಟ್ಸ್ ಅವರನ್ನೆಲ್ಲ ಕರೆದು ಮಾತನಾಡಿ ಹೊಸ ಸ್ಟ್ರೈನ್ ಬಂದಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ ಮತ್ತು ಕೇರಳದಿಂದ ಬಂದಿರುವಂಥದ್ದು ಅಂತ ಕೆಲವರು ಹೇಳ್ತಾರೆ ಹೀಗೆ ಎಲ್ಲ ವಿಚಾರಗಳನ್ನು ಪ್ರಿಕಾಷನರಿ ಮೆಜರ್ಸ್ ಏನು ತೊಗೋಬೇಕನ್ನೋ ಸಲುವಾಗಿ ಒಂದು ಸಭೆಯನ್ನು ಇವತ್ತು ಸಾಯಂಕಾಲ ನಾನು ಮಾಡ್ತಾ ಇದ್ದೇನೆ ಸುದೀರ್ಘವಾದ ಸಭೆಯ ನಂತರ ಏನೆಲ್ಲ ಮೆಜರ್ಸ್ ತೊಗೋಬೇಕು ಅನ್ನೋದನ್ನು ನಾನು ಸಾರ್ವಜನಿಕರಿಗೆ ತಿಳಿಸ್ತೇನೆ ಮೆಡಿಕಲ್ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ಏನು ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋಂಥದ್ದು ಕೂಡ ಭಾಳ ಮಹತ್ವದಾಗ್ತದೆ ತಡ ಮಾಡದೇ ಅಂತಹ ಪ್ರಿಕಾಷನರಿ ಮೆಜರ್ ತೊಗೋಬೇಕು ಅಂತ ತ್ವರ್ತು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋ ಸಲುವಾಗಿ ಈ ಸಭೆಯನ್ನು ಕರೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.